ಕನ್ನಡ ಸಾಮಾನ್ಯ ಜ್ಞಾನದ ಟಾಪ್ ಪ್ರಶ್ನೋತ್ತರಗಳು ಭಾಗ 3 ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಜಿಕೆ ಮಿಷನ್ ಚಾನೆಲ್ಗೆ ಸ್ವಾಗತ. ಭಾರತರತ್ನ ಪ್ರಶಸ್ತಿ ಪಡೆದ ಪ್ರಥಮ ವಿಜ್ಞಾನಿ ಸಿ ವಿ ರಾಮನ್. ಕುವೆಂಪುರವರೊಂದಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಉಮಾಶಂಕರ್ ಜೋಶಿ. ಪ್ರಥಮ ಭಾರತದ ವರ್ಣಚಿತ್ರ ಮೆಹಬೂಬ್. ಬೇಗಂ ಅಕ್ಬರ್ ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ? ಗಜಲ್. ಭಾರತದ ಹಳೆಯದಾದ ಇಂಗ್ಲಿಷ್ ಪತ್ರಿಕೆ ದ ಸ್ಟೇಟ್ಮನ್. ದಮಯಂತಿ ಜೋಶಿ ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ? ಕಥಕ್. ಇಸ್ಲಾಂ ಧರ್ಮದ ಸ್ಥಾಪಕ ಮೊಹಮ್ಮದ್ ಪೈಗಂಬರ್ ಹುಟ್ಟುಹಬ್ಬವನ್ನು ಯಾವ ಹೆಸರಿನಿಂದ ಆಚರಿಸುತ್ತಾರೆ? ಮಿಲಾಯಿ ನಬಿ ಅಂದರೆ ಈದ್ ಮಿಲಾದ್. ಅಬನೀಂದ್ರನಾಥ ಟಾಗೋರ್ ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ? ಚಿತ್ರಕಲೆ. ಭಾರತದ ಹಳೆಯದಾದ ಪ್ರಿನ್ಸ್ ಮ್ಯೂಸಿಯಂ, ನ್ಯಾಷನಲ್ ಮ್ಯೂಸಿಯಂ ಆಫ್ ಇಂಡಿಯಾ, ಇದು ದೆಹಲಿಯಲ್ಲಿದೆ. ಸಿಖ್ಖರ ಪವಿತ್ರ ಗ್ರಂಥ ಸಾಹಿಬ್ಅನ್ನು ಸಂಗ್ರಹಿಸಿದವರು ಗುರು ಅರ್ಜುನ ದೇವ. ಭಾರತದ ರಾಷ್ಟ್ರೀಯ ಹಣ್ಣು ಮಾವು. ರಾಷ್ಟ್ರೀಯ ಗೀತೆ ಎಷ್ಟು ಸಾಲುಗಳಿಂದ ಕೂಡಿದೆ? 13 ಸಾಲು. ರಾಷ್ಟ್ರೀಯ ಗೀತೆಯಲ್ಲಿ ಮೂಡಿಬಂದ ನದಿಗಳು ಸಿಂಧು, ಯಮುನಾ, ಗಂಗಾ. ಗರೀಬ್ ಹಟಾವೋ ಘೋಷಣೆ ಮಾಡಿದವರು ಇಂದಿರಾ ಗಾಂಧಿ. ಅಂಚೆ ವಲಯಗಳು ಎಷ್ಟಿವೆ? 8 ವಲಯಗಳು. ಅತ್ಯಂತ ದೊಡ್ಡ ರೈಲ್ವೆ ವಲಯ ಉತ್ತರ ವಲಯ. ಭಾರತದ ಪ್ರಥಮ ಖಾಸಗಿ ರೇಡಿಯೋ ರೇಡಿಯೋ ಸಿಟಿ ಬೆಂಗಳೂರು. ಭಾರತದಿಂದ ಹಾರಿಬಿಟ್ಟ ಪ್ರಥಮ ಕೃತಕ ಉಪಗ್ರಹ ರೋಹಿಣಿ. ದ್ವಾರಕಾಧೀಶ ದೇವಾಲಯ ಇರುವ ಸ್ಥಳ ಮಥುರಾ. 1000 ಕಂಬಗಳ ದೇವಾಲಯ ಇರುವ ಸ್ಥಳ ವಾರಂಗಲ್. ನಂದನ ಕಾನನ್ ಮೃಗಾಲಯ ಇರುವ ಸ್ಥಳ ಉತ್ತರ ಪ್ರದೇಶ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಹಿಂದಿ ಇರುವ ಸ್ಥಳ ದೆಹಲಿ. ಸೆಂಟ್ರಲ್ ಫುಡ್ ಲ್ಯಾಬೊರೇಟರಿ ಇರುವುದು ಮೈಸೂರಿನಲ್ಲಿ. ಬಾಹ್ಯಾಕಾಶದಲ್ಲಿ ನಡೆದಾಡಿದ ಪ್ರಥಮ ಮಾನವ ಅಲೆಕ್ಸ್ ಲೆನೋವೋ. ಗೋವಿಂದ ನಿಹಾಲನಿ ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ? ಚಲನಚಿತ್ರ. ಜರ್ಮನಿ ಮತ್ತು ಪೋಲೆಂಡ್ ಮಧ್ಯದ ಗಡಿರೇಖೆ ಹಿಂಡನ್ಬರ್ಗ್. ಸಾಂಗ್ ಆಫ್ ದಿ ನಾರ್ತ್ ಯಾವ ದೇಶದ ರಾಷ್ಟ್ರಗೀತೆ? ಸ್ವೀಡನ್. ಡಾನ್ ಪತ್ರಿಕೆ ಯಾವ ನಗರದಿಂದ ಪ್ರಕಟಗೊಳ್ಳುತ್ತದೆ? ಕರಾಚಿ. ಕಾಮನ್ವೆಲ್ತ್ ಕೇಂದ್ರದ ಕಚೇರಿಯ ಸ್ಥಳ ಲಂಡನ್. ಓಪೆಕ್ ದ ಕೇಂದ್ರ ಕಚೇರಿ ವಿಯನ್ಸ್, ಇದು ಆಸ್ಟ್ರಿಯಾದ ರಾಜಧಾನಿ. ಪ್ರಥಮ ತದ್ರೂಪಿ ಮಾನವ ಈವ್. ಇಂಡಿಯಾ ಹೌಸ್ ಎಲ್ಲಿದೆ? ಲಂಡನ್. ಅಂತಾರಾಷ್ಟ್ರೀಯ ಯುವ ವರ್ಷ 1985. 2 ಬಾರಿ ಹಂಗಾಮಿ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ ವ್ಯಕ್ತಿ ಗುಲ್ಜಾರಿಲಾಲ್ ನಂದ. ಚಿತ್ರನಟ ದಿಲೀಪ್ ಕುಮಾರನ ಮೂಲ ಹೆಸರು ಮೊಹಮ್ಮದ್ ಯೂಸುಫ್ ಖಾನ್. ಬಾಕ್ಸಿಂಗ್ ಪಟು ಮೊಹಮ್ಮದ್ ಅಲಿಯವರ ಮೂಲ ಹೆಸರು ಕ್ಯಾಸಿಯನ್ ಕ್ಲೋ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಮೇ 3. ಮಹಾತ್ಮ ಗಾಂಧಿಯವರ ಹುಟ್ಟು ಹಬ್ಬವನ್ನು ಏನೆಂದು ಆಚರಿಸುತ್ತಾರೆ? ವಿಶ್ವ ಅಹಿಂಸಾ ದಿನ. ನೆಟ್ಬಾಲ್ ಆಟದಲ್ಲಿ ಎಷ್ಟು ಆಟಗಾರರು ಇರುತ್ತಾರೆ? 7 ಜನ. ಡರ್ಬಿ ಟ್ರೋಫಿಯನ್ನು ಯಾವ ಕ್ರೀಡೆಗೆ ನೀಡಲಾಗುತ್ತದೆ? ಕುದುರೆ ಸ್ಪರ್ಧೆ. ಒಲಿಂಪಿಕ್ಸ್ ಆಟಗಳನ್ನು ಮೊದಲು ಪ್ರಾರಂಭಿಸಿದವರು ಗ್ರೀಕರು. ದೊಡ್ಡದಾದ ಕ್ಷುದ್ರ ಗ್ರಹ ಸಿರೀಸ್. ಜಗತ್ತಿನ ದೊಡ್ಡದಾದ ನದಿ ಅಮೆಜಾನ್. ಜಗತ್ತಿನ ದೊಡ್ಡದಾದ ದ್ವೀಪ ಯಾವ ಸಾಗರದಲ್ಲಿದೆ? ಉತ್ತರ ಅಂಟಾರ್ಟಿಕಾ. ಜಗತ್ತಿನಲ್ಲಿನ ಭಾರವಾದ ಪಕ್ಷಿ ಆಸ್ಟ್ರಿಚ್.
ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಕನ್ನಡ ಸಾಹಿತ್ಯ, ಸಾಮಾನ್ಯ ಜ್ಞಾನ, ವಿಜ್ಞಾನ, ಇತಿಹಾಸ, ಪ್ರಚಲಿತ ವಿದ್ಯಮಾನ, ಭೂಗೋಳ ಮೊದಲಾದ ವಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಜಿಕೆ ಮಿಷನ್ ವಿಡಿಯೋಗಳನ್ನು ಈಗಲೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅವರ ಭವಿಷ್ಯಕ್ಕೂ ಅನುಕೂಲವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ನಡ ಜಿಕೆ ಮಿಷನ್. ಧನ್ಯವಾದಗಳು.